ಇನ್ನು ನೂರಾರು ದುಸ್ತಾಪತ್ರಯ ನಾಶನಃ ಎಲ್ಲ ವಿಧವಾದ ತಾಪತ್ರಯಗಳನ್ನು ಆಧ್ಯಾತ್ಮಿಕ ಅಧಿದೈವಿಕ ಅಧಿಭೌತಿಕ ಮೂರು ತಾಪಗಳನ್ನೂ ಇದು ಪರಿಹಾರ ಮಾಡುತ್ತೆ. ಮಹಾವಂಧ್ಯಾಸು ಪುತ್ರಪ್ರದಃ ಇಡೀ ಜಗತ್ತು ಇವಳನ್ನು ಬಂಜೆ ಇವಳಿಗಿನ್ನು ಮಕ್ಕಳೇ ಆಗಲಾರದು ಅನ್ನುವಂತಹ ಮಹಾವಂಧ್ಯೆಗೂ ಮಕ್ಕಳಾಗುವಂತಹ ಭಾಗ್ಯವನ್ನು ತಂದುಕೊಡುತ್ತೆ. ವ್ಯಂಗ ಸ್ವಂಗ ಸಮೃದ್ಧಿದಃ ಗ್ರಹ ಮಹಾಪಾಪ ಪಾಪಾಪ ಹಸ್ತಂ ಶ್ರಯೇ. ಎಲ್ಲ ಅಂಗವೈಕಲ್ಯ ಇರುವವರು ಅಂತಹ ಅಂಗವೈಕಲ್ಯ ಇರುವವರಿಗೂ ಆ ಅಂಗ ಸರಿಯಾಗಿ ಕೆಲಸ ಮಾಡುವಂತೆ ಮಾಡುತ್ತೆ ರಾಯರ ಪಾದೋದಕ. ಜೊತೆಗೆ ಗ್ರಹ ಪೀಡಾದಿ ಎಲ್ಲವನ್ನೂ ಪರಿಹಾರ ಮಾಡುತ್ತೆ. ಇದೆಲ್ಲ ಈಗ ಯಾವುದಾದ್ರೂ ಹೊಸ ಔಷಧ ಮಾರುಕಟ್ಟೆಗೆ ಬರಬೇಕಾದ್ರೆ ಅದು ಟೆಸ್ಟ್ ಮಾಡಿ ಸರ್ಟಿಫೈಡ್ ಆಗಬೇಕು. ಈ ಏನು ರಾಯರ ಬಗ್ಗೆ ರಾಯರ ಪಾದೋದಕದ ಮಹಿಮೆಯನ್ನೇನು ಹೇಳ್ತಿದ್ದಾರೆ ಅಪ್ಪಣ್ಣಾಚಾರ್ಯರು, ಇದೆಲ್ಲ ವೆರಿಫೈಡ್, ಇದು ಇದೆಲ್ಲ ಸರ್ಟಿಫೈಡ್. ಇದು ಯಾವುದು ಸುಮ್ಮನೆ ರಾಯರ ಪಾದೋದಕವನ್ನು ರಾಯರನ್ನು ಮೇಲೆ ಎತ್ತಿ ಕುಡಿಸ್ಲಿಕ್ಕಾಗಿ ಹೇಳಿದಂತಹ ಮಾತುಗಳಲ್ಲ. ಇದನ್ನು ಅನುಸರಿಸಿ ಹೀಗೆ ನಡ್ಕೊಂಡು ಇದನ್ನೆಲ್ಲ ಪಡ್ಕೊಂಡ ನೂರಾರು ಮಂದಿ ಸಹಸ್ರಾರು ಸಂಖ್ಯೆಯ ಭಕ್ತರು ಇವತ್ತಿಗೂ ನಮ್ಮ ಜೊತೆಗೆ ಓಡಾಡಿಕೊಂಡು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದಾರೆ. ಅವರಂತಾರೆ ಅಪ್ಪಣ್ಣಾಚಾರ್ಯರು, ರಾಯರ ಮಹಿಮೆ ರಾಯರ ಪಾದೋದಕದ ಮಹಿಮೆ ನಾನು ಹೇಳೋಲ್ಲ, ಅವರಂತಾರೆ ರಾಯರ ಭಕ್ತರ ಮಹಿಮೆ ಕೇಳ್ರಿ. ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗಾ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ ತದ್ದರ್ಶನ ದುರಿತ ಕಾನನ ದಾವಭೂತಂ. ಅವರಂತಾರೆ ರಾಯರ ಮಹಿಮೆ ಬೇಡ, ರಾಯರ ಪಾದೋದಕದ ಮಹಿಮೆ ಬೇಡ, ದೂರ ಹೋಯ್ತದು. ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ, ಯಾವ ರಾಯರ ಪಾದದ ಧೂಳಿಯನ್ನು ಸರ್ವಾಂಗಗಳಿಗೆ ಅಲಂಕಾರ ಮಾಡಿಕೊಂಡು ಎಲ್ಲ ಅಂಗಗಳಲ್ಲಿ ಲೇಪನೆ ಮಾಡಿಕೊಂಡು, ಯಾರು ರಾಯರ ಪಾದ ಪದ್ಮಗಳನ್ನೇ ಧ್ಯಾನ ಮಾಡ್ತಾ, ಯಾರು ರಾಯರ ಪಾದವನ್ನು ರಾಯರ ಹೆಸರನ್ನು ಹೇಳೋದ್ರಲ್ಲೇ ತಮ್ಮ ಮಾತನ್ನು ಜೀರ್ಣಿಸಿಕೊಂಡಿರ್ತಾರೆ. ಅಪ್ಪಣ್ಣಾಚಾರ ಆಡೋ ಮಾತು ನೋಡಿ, ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ, ಯಾವ ಭಕ್ತರ ಮಾತು ರಾಯರ ಬಗ್ಗೆ ಹೇಳ್ತಾ ಹೇಳ್ತಾ ಸವಿದು ಹೋಗಿದೆಯೋ, ಮಾತು ಸವಿಯೋಷ್ಟು ದೇವರ ಬಗ್ಗೆ ಗುರುಗಳ ಬಗ್ಗೆ ಅನ್ನಬೇಕಂತ. ನಾವು ಮಾತು ಎಲ್ಲಿ ಸವಿದು ಹೋಗುತ್ತೋ ಅನ್ನೋಷ್ಟಂತೆ, ಮಾತು ಸವೆದು ಹೋಗುವಂತೆ. ಯಾರ ಮಾತು ನಿಮ್ಮ ಪಾದವನ್ನು ಸ್ತೋತ್ರ ಮಾಡಿ ಮಾಡಿ ಸವೆದು ಹೋಗಿದೆಯಲ್ಲ, ಅಂಥ ನಿಮ್ಮ ಭಕ್ತರನ್ನು ನೋಡಿದರೆ ಸಾಕು, ಅಂತಹ ನಿಮ್ಮ ಭಕ್ತರ ದರ್ಶನ ಇಡೀ ಎಲ್ಲ ದುರಿತ ಕಾನನ ದಾವಭೂತಂ. ಎಲ್ಲ ತಾಪತ್ರಯಗಳು ಕಷ್ಟಗಳು ಅನ್ನುವ ದೊಡ್ಡ ಕಾಡಿಗೆ ಕಾಡ್ಗಿಚ್ಚಿನಂತೆ ಅದು ಎಲ್ಲವನ್ನ ಸುಟ್ಟು ಹಾಕಿಬಿಡುತ್ತೆ. ಇಂತಹ ಸರ್ವತಂತ್ರ ಸ್ವತಂತ್ರೋಸೌ ಶ್ರೀಮಧ್ವ ಮತವರ್ಧನಃ ವಿಜಯೀಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ ಶ್ರೀ ರಾಘವೇಂದ್ರೋ ಯತಿರಾಟ್ ಗುರುರ್ಮೇ ಸ್ಯಾದ್ ಭಯಾಪಹಃ ಜ್ಞಾನ ಭಕ್ತಿ ಸುಪುತ್ರಾಯು ಯಶಶ್ರೀ ಪುಣ್ಯ ವರ್ಧನಃ. ಇಂಥ ರಾಯರು ಎಂಥವರು, ಸರ್ವತಂತ್ರ ಸ್ವತಂತ್ರ ಸನ್ಯಾಸಿಗಳಾಗಿದ್ದವರು, ಜೊತೆಗೆ ಶ್ರೀ ಮಧ್ವ ಮತ ವರ್ಧನಃ ಆಚಾರ್ಯರ ಸಿದ್ಧಾಂತವನ್ನು ಚೆನ್ನಾಗಿ ಬೆಳೆಸಿದವರು. ಗುರುಗುಣ ಸ್ತವನದ ಕೊನೆಯಲ್ಲಿ ರಾಯರ ಬಗ್ಗೆ ವಾದೀಂದ್ರ ತೀರ್ಥರು ಸ್ತೋತ್ರ ಮಾಡ್ತಾ ಅಂತಾರೆ, ವ್ಯಾಸೇ ನವ್ಯುಕ್ತ ಬೀಜ ಶ್ರುತಿಭುವಿ ಭಗವತ್ಪಾದ ಲಬ್ಧಾಂಕುರ ಶ್ರೀ ಪ್ರತ್ನೈರೀಷತ್ ಪ್ರಭಿನ್ನೋ ಜನಿಜಯ ಮುನಿನಾ ಸಮ್ಯಗುದ್ಭಿನ್ನ ಶಾಖ ಮೌನೀಶ ವ್ಯಾಸರಾಜಾದುದಿತ ಕಿಸಲಯ ಪುಷ್ಪಿತೋಯಂ ಜಯೀಂದ್ರ ದದ್ಯ ಶ್ರೀ ರಾಘವೇಂದ್ರಾದ್ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖಿ. ಅವರಂತಾರೆ ವೇದವ್ಯಾಸದೇವರು ವೇದಗಳು ಅನ್ನುವ ಭೂಮಿಯಲ್ಲಿ ಯಾವ ಬೀಜವನ್ನು ನೆಟ್ಟಿದ್ದಾರೋ ಆ ಬೀಜ ಯಾವ ಆಚಾರ್ಯ ಮಧ್ವರಿಂದ ಮೊಳಕೆ ಒಡೀತೋ, ಅದರಿಂದ ಮುಂದೆ ಜಯತೀರ್ಥರು ವ್ಯಾಸರಾಜರು ವಿಜಯೀಂದ್ರ ತೀರ್ಥರೇ ಮೊದಲಾದವರಿಂದ ರೆಂಬೆ ಕೊಂಬೆಗಳಾಗಿ ಚಿಗುರಿನಿಂದ ನಳನಳಿಸ್ತಾ ಇರುವ ಆ ಮರಕ್ಕೆ ರಾಯರು ಬಂದು ಹಣ್ಣಿನಂತೆ ತಾವು ಅದನ್ನು ನೆಲೆಸಿದ್ದಾರೆ, ಅಲ್ಲಿ ಅದನ್ನು ಬೆಳೆಸಿದ್ದಾರೆ ಅಂತ. ವೃಕ್ಷ ಮರ ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡಬೇಕಾದ್ರೆ ಅದರಲ್ಲಿ ಬಿಡೋ ಹಣ್ಣು ನೋಡಿದರೆ ಸಾಕು, ಹಣ್ಣು ಚೆನ್ನಾಗಿಲ್ಲ ಮರ ಕೆಟ್ಟದು, ಹಣ್ಣು ಚೆನ್ನಾಗಿದೆಯೋ ಮರ ಅದ್ಭುತ ಅಂತ. ಹಾಗೆ ನಮಗೆ ಮಧ್ವ ಸಿದ್ಧಾಂತದ ಪರಿಚಯ ಆಗಬೇಕಾ, ಬೇರೆ ಏನೂ ಮಾಡಬೇಕಾಗಿಲ್ಲ, ರಾಯರವನ್ನು ಗ್ರಂಥ ಓದ್ಬಿಟ್ರೆ ಸಾಕು, ಆಚಾರ್ಯರ ಸತ್ಸಿದ್ಧಾಂತ ಎಂಥದ್ದು ಅಂತ ಗೊತ್ತಾಗತ್ತೆ. ಹಾಗಾಗಿ ಆಚಾರ್ಯರ ಸಿದ್ಧಾಂತವನ್ನು ಪ್ರವರ್ಧನಃ
ಶ್ರೀಮಧ್ವ ಮತವರ್ಧನ ಅಂತ ರಾಯರನ್ನು ಕರೀತಾ, ವಿಜಯೀಂದ್ರ ತೀರ್ಥರ ವರಕುಮಾರಕರಾದ ಸುಧೀಂದ್ರ ತೀರ್ಥರ ಕರಕಮಲ ಸಂಜಾತರಾಗಿ ರಾಯರು ಬಂದಿದ್ದಾರೆ. ಇವರು ಜ್ಞಾನ ಭಕ್ತಿ ಸುಪುತ್ರ ಆಯುಸ್ಸು ಯಶಸ್ಸು ಶ್ರೀ ಸಂಪತ್ತು ಪುಣ್ಯ ಇವುಗಳನ್ನೆಲ್ಲ ಅಭಿವೃದ್ಧಿಪಡಿಸುವಂಥವರು ರಾಯರು. ಒಂದು ರಾಯರ ಫೋಟೋ ಮನೇಲಿ ಇಟ್ಕೊಳ್ಳಿ, ಎಲ್ಲರ ಮನೆಯಲ್ಲಿ ಇದ್ದೇ ಇದೆ, ನಾನೇನು ಹೇಳುವಂಥ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಯಾರ್ದಾದರೂ ಮನೆಯಲ್ಲಿ ಇಲ್ಲದಿದ್ದರೆ, ಯಾರ್ದಾದರೂ ಮನೆಯಲ್ಲಿ ರಾಯರ ಮಠ ಹೋಗುವಂಥ ಕ್ರಮ ಇಲ್ಲದಿದ್ದರೆ, ಅದೊಂದು ಪರಿಪಾಠಿಯನ್ನು ರೂಢಿಸಿಕೊಳ್ಳಿ. ಒಂದು ಫೋಟೋನೋ, ಒಂದು ಮೃತ್ತಿಕೆ ವೃಂದಾವನವೋ, ಏನನ್ನಾದರೂ ಮನೆಯಲ್ಲಿ ಇಟ್ಕೊಳ್ಳ್ರಿ. ಕನಿಷ್ಠ ಪಕ್ಷ ದಿವಸಕ್ಕೊಮ್ಮೆ, ಆಗದಿದ್ದರೆ 3 ದಿವಸಕ್ಕೊಮ್ಮೆಯಾದರೂ ರಾಯರ ದರ್ಶನವನ್ನು ವೃಂದಾವನವನ್ನು ನೋಡುವಂಥ ಸಂಕಲ್ಪ ಮಾಡಿರಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಮಗೆ ಫಲಿತಾಂಶ ಭಾರೀ ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದರೆ ಅಪ್ಪಣ್ಣಾಚಾರ್ಯ ಆಡಿದ ಒಂದೊಂದು ಮಾತು ಅವರ ಅನುಭವದಿಂದ ಬಂದಂಥ ಮಾತು. ಅವರಂತಾರೆ, ನಿಮಗೇನೇನು ಬೇಕು, ನಿಮ್ಮಲ್ಲಿ ಜ್ಞಾನ ಇಲ್ವಾ ಕೊಡ್ತಾರೆ, ಸ್ವಲ್ಪ ಇದೆಯಾ ಜಾಸ್ತಿ ಮಾಡ್ತಾರೆ, ನಿಮ್ಮಲ್ಲಿ ಭಕ್ತಿ ಇಲ್ವಾ ಕೊಡ್ತಾರೆ, ಸ್ವಲ್ಪ ಇದೆಯಾ ಜಾಸ್ತಿ ಮಾಡ್ತಾರೆ, ನಿಮಗೆ ಆಯುಷ್ಯವೇ ಇಲ್ವಾ ಕೊಡ್ತಾರೆ, ಸ್ವಲ್ಪ ಇದೆ ಅಂತ ಡೌಟ ಜಾಸ್ತಿ ಮಾಡ್ತಾರೆ, ಏನೇನು ನಿಮ್ಮ ಹತ್ರ ಇಲ್ವೋ ಎಲ್ಲ ಕೊಡ್ತಾರೆ, ಸ್ವಲ್ಪ ಇದ್ದರೆ ಜಾಸ್ತಿ ಮಾಡ್ತಾರೆ. ಇದನ್ನೆಲ್ಲ ಮಾಡುವಂಥ ಏಕೈಕ ಗುರುಗಳು, ಸಮರ್ಥರಾದ ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳವರು ಅಂತ ಹೇಳಿ ಅವರಂತಾರೆ. ಎಷ್ಟು ಚೆನ್ನಾಗಿ, ಸರ್ವ ವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಅವರು ಈ ರಾಘವೇಂದ್ರ ಅನ್ನ ವಿದ್ಯತೆ ಅನ್ನುವ ಮಾತನ್ನು ಅನೇಕ ಬಾರಿ ಆಡ್ತಾರೆ. ಎಲ್ಲ ವಿದ್ಯೆಗಳನ್ನು ಬಲ್ಲವರಲ್ಲಿ ರಾಯರ ಹಾಗೆ ಮತ್ತಾರಿಲ್ಲ. ಎಲ್ಲ ವಿದ್ಯೆ ಗೊತ್ತಿರೋ ಒಬ್ರು ಬೇಕು, ಯಾರ ಹತ್ರ ಹೋಗೋಣ, ರಾಯರಿದ್ದಾರಲ್ಲ. ಇನ್ನು ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಜೊತೆಗೆ ಎಂಥವ್ರು ರಾಯರು, ಅಪರೋಕ್ಷೀಕೃತ ಶ್ರೀಶಃ, ಭಗವಂತನನ್ನು ಸಾಕ್ಷಾತ್ತಾಗಿ ಕಂಡವರು, ದೇವರನ್ನು ಕುಣಿಸಿದವರು ಇಬ್ಬರೇ, ಒಬ್ಬರು ರಾಯರು ಒಬ್ಬರು ವ್ಯಾಸರಾಜರು. ವ್ಯಾಸರಾಜರು ಶ್ರೀಪಾದರಾಜರ ಬಳಿಯಲ್ಲಿ ಅಧ್ಯಯನ ಮಾಡುವ ಕಾಲಕ್ಕೆ 2 ಸಂಪುಷ್ಟಗಳಲ್ಲಿ 1 ಸಂಪುಷ್ಟವನ್ನು ಶ್ರೀಪಾದರಾಜರು ತೆಗೆದಿದ್ದಾರೆ, ವಿಠ್ಠಲ ಸಿಕ್ಕಿದ್ದಾನೆ. ಇನ್ನೊಂದು ಸಂಪುಷ್ಟ ಅವರು ತೆಗೆದಿಲ್ಲ. ಆ ಸಂಪುಷ್ಟವನ್ನು ವ್ಯಾಸರಾಯರು ತೆಗೆದ್ರೆ ಕೃಷ್ಣ ಕುಣಿಲಿಕ್ಕೆ ಶುರು ಮಾಡಿದ್ದಾನೆ ಸಂಪುಷ್ಟದ ಒಳಗಿಂದ. ವ್ಯಾಸರಾಜರು ಅಲ್ಲೇ ಇದ್ದ 2 ಸಾಲಿಗ್ರಾಮ ತೆಗೆದು ತಾಳ ತಟ್ಟಿದ್ರು ಅನ್ನುವ ಕಥೆಯನ್ನು ನಾವು ವ್ಯಾಸರಾಯರ ಜೀವನ ಚರಿತ್ರೆಯಲ್ಲಿ ಕೇಳಿದರೆ, ಇನ್ನೊಬ್ಬರು ಕುಣಿಸಿದವರು ಅದೇ ವ್ಯಾಸರಾಯರೇ. ಮುಂದಿನ ಅವತಾರದಲ್ಲಿ ರಾಘವೇಂದ್ರ ಸ್ವಾಮಿಗಳವರಾಗಿ ಬಂದಾಗ ಅವರು ಕೃಷ್ಣನನ್ನು ಹೀಗೇ ಕುಣಿಸಿದರು ರಾಯರು ಕೂಡ. ಹೀಗೆ ದೇವರನ್ನು ಕುಣಿಸಿದವರು, ದೇವರನ್ನು ಕಣ್ಣಾರೆ ಕಂಡಂತಹ ರಾಯರು ವ್ಯಾಸರಾಯರು. ಹಾಗಾಗಿ ಅಪರೋಕ್ಷೀಕೃತ ಶ್ರೀಶಃ, ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಂಡ ಮಹಾನುಭಾವರು. ಜೊತೆಗೆ ಸಮುಪೇಕ್ಷಿತ ಭಾವಜಃ, ಭಾವನೆ ಯಾವ ವಿಧವಾದ ಭಾವನೆಯಿಂದ ಉಂಟಾಗುವ ಮನೋವಿಕಾರ ರಾಯರಿಗೆ ಇರಲಿಲ್ಲ. ರಾಯರಿಗೆ ಇವರು ನಮಗೆ ಬೇಕಾದವರು, ಇವರು ನಮಗೆ ಬೇಡವಾದವರು, ಇವನು ನನ್ನನ್ನು ಹಿಂದೆ ಭಾಳ ಬೈತಿದ್ದ, ಈಗೇನೋ ನನ್ನ ಹತ್ರ ಬಂದಿದ್ದಾನೆ, ಇವನಿಗೆ ನಾನು ಯಾಕೆ ಅನುಗ್ರಹ ಮಾಡಬೇಕು, ಯಾವ ವಿಧವಾದ ಭಾವನೆಯೂ ನಮ್ಮ ರಾಘವೇಂದ್ರ ಸ್ವಾಮಿಗಳವರಿಗಿಲ್ಲ. ಇವತ್ತಿಗೆ ನೀವು ಯಾರ ಹತ್ರನೇ ಹೋದರೂ ಅವರಿಗೆ ನಾವು ಒಳ್ಳೆಯವರಾಗಿದ್ದರೆ ಅವರಿಂದ ನಮಗೆ ಉಪಯೋಗ ಆಗುತ್ತೆ. ಇಲ್ವಾ, ಏನಯ್ಯ ನನ್ನನ್ನೇ ಬೈಕೊಂಡು ಓಡಾಡ್ತಿದ್ದಿ, ಈಗ ನನ್ನ ಹತ್ರನೇ ಬಂದ್ಯಾ ಅಂತ ಕೇಳೇ ಕೇಳ್ತಾರೆ. ಯಾಕೆಂದರೆ ಅವರಿಗೆ ಮನೋವಿಕಾರಗಳಿದ್ದಾವೆ. ನಾವು ಬೈದದ್ದಕ್ಕೆ ಅವರಿಗೆ ಸಿಟ್ಟು ಬರುತ್ತೆ, ನಾವು ಹೊಗಳಿದರೆ ಅವರಿಗೆ ಸಂತೋಷ ಆಗುತ್ತೆ. ಸಿಟ್ಟು ಬಂದಾಗ ನಮಗೆ ಅಪಕಾರ ಮಾಡ್ತಾರೆ, ಸಂತೋಷವಾದಾಗ ಉಪಕಾರ ಮಾಡ್ತಾರೆ. ಆದರೆ ರಾಯರು ಯಾವ ಮನೋವಿಕಾರಗಳನ್ನು ಹೊಂದಿದವರಲ್ಲ. ಆದ ಕಾರಣ ಅವರು ಯಾರ ಬಳಿ ಬಂದರೂ ಅಪೇಕ್ಷಿತವಾದದ್ದನ್ನೆಲ್ಲ ಕೊಡುವಲ್ಲಿ ರಾಘವೇಂದ್ರ ಅಷ್ಟು ಸಮರ್ಥರಾದವರು. ರಾಘವೇಂದ್ರಾತ್ ನವಿದ್ಯತೆ, ರಾಯರನ್ನು ಬಿಟ್ಟರೆ ಅನ್ಯ ಬೇರೆ ಯಾರೂ ನಮಗಿಲ್ಲ. ಯಾರು ಹೋದರೂ ಕೊಡ್ತಾರೆ, ಏನು ಕೇಳಿದ್ರೂ ಕೊಡ್ತಾರೆ, ಹೆಂಗೆ ಕೇಳಿದ್ರೂ ಕೊಡ್ತಾರೆ, ಕೇಳಬೇಕಷ್ಟೇ ನಾವು. ಹೀಗೆ ಕೇಳಿದ್ದನ್ನೆಲ್ಲ ಕೊಡುವಂತಹ ಗುರುಗಳು ಅಂದರೆ ರಾಯರು ಒಬ್ಬರೇ. ಜೊತೆಗೆ ಅವರಂತಾರೆ, ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಜೊತೆಗೆ ರಾಯರೆಂಥವರು, ದಯಾ ತಮ್ಮ ಭಕ್ತರಲ್ಲಿ ಕರುಣೆ ಇದೆ, ದಾಕ್ಷಿಣ್ಯ ತಮಗಿಂತ ಹಿರಿಯರಲ್ಲಿ ವಿನಯ ಇದೆ, ಮತ್ತು ವೈರಾಗ್ಯ ವಿಷಯದಲ್ಲಿ ವೈರಾಗ್ಯವಿದೆ, ವಿಷಯ ಪದಾರ್ಥಗಳನ್ನು ಮುಟ್ಟೋದಿಲ್ಲ, ವಾಕ್ಪಾಟವ ಅತ್ಯಂತ ವಾಕ್ಪಟುಗಳಾಗಿದ್ದಾರೆ ರಾಯರು. ಭಾರಿ ದೊಡ್ಡ ಗುಣ, ತಮಗಿಂತ ಕೆಳಗಿನವರಲ್ಲಿ ಕರುಣೆ ಬೇಕು, ತಮಗಿಂತ ದೊಡ್ಡವರಲ್ಲಿ ವಿನಯ ಬೇಕಂತ. ನಮಗಿಂತ ನಮಗೇನಿರುತ್ತೆ ಅಂದರೆ ನಮಗೆ ಕರುಣೆ ಇದೆ. ಯಾರಲ್ಲಿ? ನಮಗಿಂತ ದೊಡ್ಡವರಲ್ಲಿ. ಯಾಕೆಂದರೆ ಅದು ಕರುಣೆ ಅಲ್ಲ, ಅದು ಭಯ. ಅದು
ನಮಗಿಂತ ದೊಡ್ಡವರ ಹತ್ರ ನಾವು ಭಾರಿ ಚೆನ್ನಾಗಿ ನಡ್ಕೊಳ್ತೇವೆ. ಅದು ದೇಹದಲ್ಲಿ ದೊಡ್ಡವರು, ಬಲದಲ್ಲಿಯೋ ಅಥವಾ ವಿದ್ಯೆಯಲ್ಲಿಯೋ ಅಥವಾ ಸಂಪತ್ತಿನಲ್ಲಿಯೋ ನಮಗಿಂತ ದೊಡ್ಡವರು ಸಿಕ್ಕರೆ ತುಂಬ ಗೌರವವನ್ನು ಸಹಜವಾಗಿಯೇ ಕೊಡ್ತೇವೆ, ಯಾಕೆಂದರೆ ಅವರು ನಮಗಿಂತ ದೊಡ್ಡವರು. ಆದರೆ ಇದು ದೊಡ್ಡಸ್ತಿಕೆ ಅಲ್ಲ ಅಂತಾರೆ ಅಪ್ಪಣ್ಣಾಚಾರ. ದೊಡ್ಡಸ್ತಿಕೆ ಅಂತ ಯಾವುದನ್ನು ಕರೀತಾರೆ, ಒಳ್ಳೆಯ ಸ್ವಭಾವ ಅಂತ ಯಾವುದನ್ನು ಕರೀತಾರೆ ಅಂದರೆ, ಇವ ನಮಗಿಂತ ಚಿಕ್ಕವ ಅಂತ ಗೊತ್ತಿದ್ದು ಅವನಲ್ಲಿ ನಾವು ಅಭಿಮಾನ ಮಾಡ್ತೇವಲ್ಲ, ಅವನಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತೇವಲ್ಲ, ಅದು ನಿಜವಾದ ದೊಡ್ಡಸ್ತಿಕೆ. ಇದನ್ನು ಮೈಗೂಡಿಸಿಕೊಂಡವರು ರಾಯರು. ಇಂಥ ರಾಯರು ಶಾಪಾನುಗ್ರಹ ಶಕ್ತ. ರಾಯರನ್ನು ಬಿಟ್ಟರೆ ಶಾಪಾನುಗ್ರಹ ಶಕ್ತರಾದವರು ಮತ್ತೊಬ್ಬರಿಲ್ಲ ನೋಡ್ರಿ. ರಾಯರು ಅನುಗ್ರಹ ಮಾಡ್ತಾರೆ, ಶಾಪ ಕೊಡ್ತಾರೆ ಅನ್ನಲಿಲ್ಲ, ಕೊಡುವ ಕೆಪ್ಯಾಸಿಟಿ ಇದೆ ಅಂದರು ಅಪ್ಪಣ್ಣಾಚಾರ್ಯರು. ಯಾವತ್ತೂ ಬಲಿಷ್ಠನಾದವ ಶಾಂತಿಯ ಬಗ್ಗೆ ಮಾತಾಡಿದರೆ ಅದಕ್ಕೊಂದು ಬೆಲೆ. ಏನೂ ಶಕ್ತಿ ಇಲ್ಲ ಸಣಕಲು, ಅವನು ಏ ಶಾಂತಿ ಅಂತ ಮಾತಾಡಿದರೆ ಜನ ಏನು ಅನ್ಕೊಳ್ತಾರೆ, ಇವನು ಕೈಲಾಗಲ್ಲ ಮಾತಾಡ್ತಾನೆ. ರಾಯರಿಗೆ ಅನುಗ್ರಹ ಮಾಡುವ ಶಕ್ತಿ ಇರುವಂತೆ ಶಾಪ ಕೊಡುವ ಶಕ್ತಿಯೂ ಇದೆ, ಆದರೆ ಅವರು ಶಾಪ ಕೊಡೋದಿಲ್ಲ, ಅದಕ್ಕಾಗಿ ಅವರು ಭಕ್ತರಲ್ಲಿ ದಯಾಪರರಾಗಿದ್ದಾರೆ ಅಂತ ಹೀಗೆಲ್ಲ ಹೇಳ್ತಾ ಮುಂದುವರೆದಂತಾರೆ ಅಪ್ಪಣ್ಣಾಚಾರ್ಯರು. ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪಸ್ಮೃತಿ ಕ್ಷಯಾ ತಂದ್ರಾಕಂಪವಚ ಕೌಂಠ್ಯ ಮುಖಾಯೇಚೇಂದ್ರಿಯೋದ್ಭವಾ ದೋಷಾಸ್ತೇನಾಶ್ರಮಾಯಾಂತಿ ರಾಘವೇಂದ್ರ ಪ್ರಸಾದತಃ. ಅವರಂತಾರೆ ಅಜ್ಞಾನ, ಅಜ್ಞಾನ ಅಂದರೆ ಗೊತ್ತೇ ಇಲ್ಲ ನಮಗೆ, ತಿಳುವಳಿಕೆ ಇಲ್ಲ. ಇನ್ನು ವಿಸ್ಮೃತಿ, ಗೊತ್ತಿತ್ತು ಮರ್ತೋಗುತ್ತೆ, ಭಾರೀ ಮರೆವು. ಇನ್ನು ಭ್ರಾಂತಿ, ತಪ್ಪಾಗಿ ತಿಳ್ಕೊಂಡಿದ್ದೇವೆ, ಸಂಶಯ ಡೌಟ್ ಇದೆ. ಜೊತೆಗೆ ಅಪಸ್ಮೃತಿ, ಅಪಸ್ಮಾರ ಅನ್ನುವ ದೋಷ. ಕ್ಷಯ ಜೊತೆಗೆ ತಂದ್ರ, ತಂದ್ರ ಅಂದರೆ ಆಲಸ್ಯ, ಸೋಮಾರಿತನ. ಜೊತೆಗೆ ಕಂಪ, ಅದು ದೇಹ ಎಲ್ಲ ಅಲುಗಾಡುವಂಥ ಒಂದು ವಿಶೇಷವಾದ ರೋಗ. ಜೊತೆಗೆ ವಚಕೌಂಠ್ಯ, ಮಾತಿನ ತೊದಲುವಿಕೆ. ಈ ಎಲ್ಲ ಯಾವ ಯಾವ ದೋಷಗಳಿದ್ದಾವೆ ನೋಡ್ರಿ. ಶಾರೀರಿಕವಾದ ದೋಷಗಳು ಬಂದವು, ಶರೀರಕ್ಕೆ ಬರೋ ದೋಷ ಬಂತು, ಮಾತಿಗೆ ಬರೋ ದೋಷ ಬಂತು, ಮನಸ್ಸಿಗೆ ಬರೋ ದೋಷ ಬಂತು. ಇಂಥ ಎಲ್ಲ ದೋಷಗಳು, ಯಾವುದ್ಯಾವುದು ಇಂದ್ರಿಯಗಳಿಂದ ಹುಟ್ಟಿದ ದೋಷ ಇದೆ, ಎಲ್ಲ ದೋಷಗಳು ರಾಘವೇಂದ್ರ ಪ್ರಸಾದತಃ ನಾಶಮಾಯಾಂತಿ. ರಾಯರ ಒಬ್ಬರ ಕರುಣೆ ಇದ್ರೆ ಸಾಕು, ಎಲ್ಲ ದೋಷ ಆಮೂಲವಾಗಿ ನಾಶ ಆಗಿಬಿಡುತ್ತೆ.